ನೋಡಿ ಬೆಂಗಳೂರಲ್ಲಿ ಒಳ್ಳೆ ಮಳೆ ಇದು ನಮ್ಮ ರೂಮ್ ನಾನು ಫುಲ್ಲು ನಟ್ಟಿದ ಗಾರ್ಡನ್ ಒಂದು 6 ತಿಂಗಳ ಮುಂದೆ ಬಂದು ಫುಲ್ಲು ನಟ್ಟಿದ್ದು ನಾನು ಮತ್ತು ನನ್ನ ಅಮ್ಮಯ್ಯ ಎರಡು ಜನ ಕೂಡಿ ನಟ್ಟಿದ್ದು ನೀರೆಲ್ಲ ನಾನೇ ಹಾಕಿದ್ರೆ ಈ ಅಲ್ಲಿ ಬಾ ಟೊಮೆಟೊ ನೋಡಿ ಟೊಮೆಟೊ ಆಗಿದೆ ಆಯ್ತಾ ಟೊಮೆಟೊ ಆಗಿದೆ ಮತ್ತೆ ಬಪ್ಪಂಗಾಯಿ ಒಂದು ಅವತ್ತಾಗಿತ್ತು ನೋಡಿ ಟೊಮೆಟೊ ಟೊಮೆಟೊ ನಮಗೆ ಬೇಕಾಗುವ ಸ್ವಲ್ಪ ಸ್ವಲ್ಪ ಕೃಷಿಯನ್ನು ನಾವು ಇಲ್ಲೇ ಮಾಡುದು ಟೊಮೆಟೊ ಮತ್ತೆ ಮತ್ತೆಲ್ಲ ಮಾಡಿದೆ ಕಾಯಿ ಮೆಣಸಲ್ಲ ಇವಾಗ ಕಾಯಿ ಮೆಣಸು ಹೋಗಿದೆಲ್ಲ ಗಾಂಧರಿಮಲ್ಲ ಕ್ಯಾಪ್ಸಿಕಮ್ ಗಾಂಧರಿಮಲ್ಲ ಎಲ್ಲ ನಾವು ಹಾಕಿದ್ದೇವೆ ಅದು ಸಹ ಒಂದು ದಾರ ಬೀರೆ ಎಲ್ಲ ಸಂಜೆ ಆಗ್ತದಲ್ಲ ತುಂಬ ಖುಷಿ ಆಗ್ತದೆ ಒಂದು ದಾರ ಕೂತ್ಕೊಂಡಲ್ಲ ಇರ್ಲಿಕ್ಕೆಲ್ಲ ಇಲ್ಲಿಂದ ಮೇಲ್ಗಡೆ ನೋಡಿದ್ರೆ ಇಡೀ ಬೆಂಗಳೂರು ಕಾಣ್ತದೆ ಇಲ್ಲೊಂದು ಸ್ವಲ್ಪ ಸಣ್ಣದೊಂದು ಲೇಕ್ ಇದೆ ಅಲ್ಲೆಲ್ಲ ತುಂಬ ಎಲ್ಲ ಮೀನೆಲ್ಲ ಹಿಡಿದಾರೆ ನಾನು ಹೋಗಿಲ್ಲ ತೋರಿಸೋದನ್ನೊಮ್ಮೆ ಚಂಡಿ ಆಗಿಕೊಂಡು ಇದಕ್ಕೊಂದು ಕಡಿಮೆ ಉಂಟು ಎಂತ ಗೊತ್ತಿಲ್ಲ ಬಾಬಾ ಇಲ್ಲಿಗೆ ಬಾ ಎಸ್ ದೊಣ್ಣೆ ಬಿರಿಯಾನಿಗೆ ದೊಣ್ಣೆ ಇಲ್ಲ ಅಂತ ಹೇಳ್ತಲ್ಲ ಮಜಾ ಸಿಕ್ಕಿದಿಲ್ಲ ಅದಕ್ಕೆ ಹೋಗಿ ದೊಣ್ಣೆ ಮತ್ತು ದೊಣ್ಣೆ ಬಿರಿಯಾನಿ ಎಸ್ ಇವತ್ತು ನಾವು ದೊಣ್ಣೆ ಬಿರಿಯಾನಿಯನ್ನು ತಿನ್ನುವ ಇವತ್ತು ಎಂತ ಗೊತ್ತಂಡ ಇವತ್ತು ನಾವು ಸ್ಪೆಷಲ್ ದೊಣ್ಣೆ ಬಿರಿಯಾನಿ ಮಾಡುವ ಬೆಂಗಳೂರಲ್ಲಿ ಫೇಮಸ್ ಆಗಿರುವ ದೊಣ್ಣೆ ಬಿರಿಯಾನಿ ನನಗೆ ತುಂಬ ವರ್ಷದಿಂದ ಆಸೆ ಇತ್ತು ಒಂದು ದೊಣ್ಣೆ ಬಿರಿಯಾನಿ ತಿನ್ನಬೇಕು ದೊಣ್ಣೆ ಬಿರಿಯಾನಿ ತಿನ್ನಬೇಕು ಅಂತ ಅದಕ್ಕೆ ಬಗ್ಗೆ ಒಂದು ಸಲ ನಾನು ಬೆಂಗಳೂರು ಬಂದು ಒಂದು ಸಲ ದೊಣ್ಣೆ ಬಿರಿಯಾನಿ ತಿಂದದ್ದು ಮಾತ್ರ ಅದರ ರುಚಿಯನ್ನು ನೋಡಿಕೊಂಡು ಯಾವ ಥರ ಮಾಡೋದು ಪ್ರಾಪರಲ್ಲಾಗಿ ನನಗೆ ಗೊತ್ತಿಲ್ಲ ನಾನು ತಿಂದ ರುಚಿ ನನಗೆ ಸ್ವಲ್ಪ ಸ್ವಲ್ಪ ಬಾಯಲ್ಲಿ ಉಂಟು ಅದೇ ರುಚಿಯನ್ನು ಸ್ವಲ್ಪ ಕಾಪಿ ಮಾಡಿ ನಾನು ದೊಣ್ಣೆ ಬಿರಿಯಾನಿಯನ್ನು ಮಾಡ್ತೇನೆ ತುಂಬ ಈಸಿಯಾಗಿ ಸುಲಭವಾಗಿ ದೊಣ್ಣೆ ಬಿರಿಯಾನಿ ಆ್ಯಕ್ಚುಲಿ ಅಂದರೆ ತುಂಬ ಕಷ್ಟ ಅಂತಲ್ಲ ತುಂಬ ಸಿಂಪಲಾಗಿ ಮಾಡೋ ಅಂಥ ದೊಣ್ಣೆ ಬಿರಿಯಾನಿ ಒಂದು ಅರ್ಧ ಕೆ ಜಿ ಚಿಕನಲ್ಲಿ ನಾವು ಇವತ್ತು ಮೂರು ಜನಕ್ಕೆ ಬೇಕಾಗಿರೋ ದೊಣ್ಣೆ ಬಿರಿಯಾನಿ ನಿಮಗೆ ನಾನು ಮಾಡಿ ತೋರಿಸ್ತೇನೆ ಅದೇ ಥರ ನೀವು ಮನೆಯಲ್ಲಿ ಮಾಡಿ ಆಯಿತಾ ನೋಡುವ ನೋಡಿದ ಮೇಲೆ ಟೇಸ್ಟಲ್ಲಿ ಯಾವ ಥರ ಉಂಟು ನಾನು ಹೇಳ್ತೇನೆ ಆ್ಯಕ್ಚುಲಿ ನಾನು ತಿಂದ ಪ್ರಕಾರ ಮೋಸ್ಟ್ಲಿ ಅದೇ ಥರ ಆಗ್ಬೋದು ಅಂತ ನನ್ನ ಅನಿಸಿಕೆ ಮತ್ತೆ ಗೊತ್ತಿಲ್ಲ ಅಲ್ಪ ಸ್ವಲ್ಪ ಬುದ್ಧಿಯನ್ನೆಲ್ಲ ಉಪಯೋಗಿಸಿ ಒಂದು ದೊಣ್ಣೆ ಬಿರಿಯಾನಿ ಮಾಡುವ ಮತ್ತು ನನ್ನ ಚಾನಲನ್ನು ಯಾರಾದರೂ ಹೊಸಬ್ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಲೈಕ್ ಮತ್ತು ಶೇರ್ ಕಮೆಂಟ್ ಆಗಿದೆ ನೀವು ಕೊಡುವ ಒಂದೊಂದು ಲೈಕ್ ಮತ್ತು ಕಮೆಂಟ್ ಇಲ್ಲ ನನಗೆ ಮತ್ತೆ ಮತ್ತೆ ಸಹ ವೀಡಿಯೋ ಮಾಡಬೇಕು ಅಂದರೆ ನನಗೆ ಒಂದು ಪ್ರಚೋದನೆ ಆಗ್ತದೆ ಗೊತ್ತಾಯ್ತಲ್ಲ ನೀವು ಒಂದು ಲೈಕ್ ಕೊಟ್ಟರೆ ನನಗೆ ಖುಷಿ ಮತ್ತೆ ಮತ್ತೆ ವೀಡಿಯೋ ಮಾಡುವಂತ ಅದೊಂಥರ ಅವರು ಖುಷಿ ಅದು ಸಹ ನೀವೊಂದು ಲೈಕ್ ಕೊಡಿ ಇವಾಗಲೇ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟರೆ ಅಂತ ಆಗೋದಿಲ್ಲ ಬನ್ನಿ ಇವಾಗ ದೊಣ್ಣೆ ಬಿರಿಯಾನಿ ಮಾಡಲಿಕ್ಕೆ ಯಾವ ಥರ ಐಟಮ್ ಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅದೇ ಥರ ನೀವು ಮನೆಯಲ್ಲಿ ಮಾಡಿ ಇಲ್ಲಿ ನೋಡಿ ಒಂದು ಸಣ್ಣ ಮೂರು ನೀರುಳ್ಳಿಯನ್ನು ಈ ಥರ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ ಅದೇ ಥರ ಸಣ್ಣ ಮೂರು ಟೊಮೆಟೊವನ್ನು ಸಹ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಇವಾಗ ಈ ಥರ ನಿಮ್ಮದು ಕಟ್ ಮಾಡಿ ಇಟ್ಕೊಳ್ಳಿ ಮತ್ತು ನೋಡಿ ಒಂದು ಮೂರು ಎಸಲಷ್ಟು ಪುದೀನ ಎಲೆ ಪುದೀನ ಉಂಟಲ್ಲ ಇದು ಸಹ ಬೇಕು ಅಷ್ಟೇ ಒಂದು ಒಂದು ಕೈಯಲ್ಲಿ ಆಗುವಷ್ಟೊಂದು ಇದೆಂತ ಕೊತ್ತಂಬರಿ ಸೊಪ್ಪು ಓಕೆ ಅದೇ ಥರ ಗಾರ್ಲಿಕ್ ಜಿಂಜರ್ ಎರಡು ಕಾಯಿ ಮೆಣಸು ಇದನ್ನು ಪೇಸ್ಟ್ ಮಾಡಲಿಕ್ಕೆ ನಮಗೆ ಇದು ಸಹ ಪೇಸ್ಟು ಇದು ಸಹ ಪೇಸ್ಟು ಇದು ಯಾವುದು ನಾವು ಇಡೀ ಇಡೀ ಹಾಕ್ಲಿಕ್ಕಿಲ್ಲ ಎಲ್ಲವನ್ನು ಪೌಡ್ರ್ ಮಾಡಿ ಇದು ನೋಡಿ ಇದು ಬಿರಿಯಾನಿಗೆ ಹಾಕುವ ಎಲೆ ಉಂಟಲ್ಲ ಇದು ನಿಮ್ಮಲ್ಲಿ ಅಂಗಡಿಯಲ್ಲಿ ಹೋದರೆ ಬಿರಿಯಾನಿಗೆ ಹಾಕುವ ಎಲೆ ಯಾವುದು ಬೇಕಾದರೆ ಸಿಗ್ತದೆ ಎಲ್ಲ ನೋಡಿ ಈ ಎಲೆ ಈ ಕೆತ್ತೆ ಇದು ಸಹ ಒಂದು ಉಂಟು ಇದು ಸಹ ಲವಂಗ ಒಂದು ಸ್ವಲ್ಪ ಬಡ್ಸೊಪ್ಪು ಇದು ಸಹ ಬಿರಿಯಾನಿಗೆ ಹಾಕೋದು ಪರಿಮಳ ಬರೋದು ಒಂದು ಕಾಯಿ ಎಲ್ಲ ಪರಿಮಳ ಉಂಟು ಬಿರಿಯಾನಿಗೆ ಎಂತೆಲ್ಲ ಹಾಕ್ತಾರೆ ಎಂತೆಲ್ಲ ಸಿಗ್ತದೆ ಅದೆಲ್ಲ ನೀವು ಸ್ವಲ್ಪ ಸ್ವಲ್ಪ ಹಾಕಿವರಿ ಇದು ನಾನೊಂದು ಮೂರು ಜನಕ್ಕೆ ಬೇಕಾಗುವಷ್ಟು ಮಾತ್ರ ಮಾಡೋದು ತುಂಬ ನಿಮಗೆ ಒಂದು 10-5 ಮನೆಗೆ ಎಲ್ಲ 10-5 ಜನಕ್ಕೆ ಮಾಡೋದು 10 ಜನಕ್ಕೆ ಎಲ್ಲ ಮಾಡಬೇಕಾದ್ರೆ ಉಂಟಲ್ಲ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಒಂದು 4-7 ಇತ್ತುಕೊಂಡಿದ್ದೇನೆ ಅದೇ ಒಂದು 10-15 ಕರಿಮೆಣಸು ತಗೊಂಡಿದ್ದಾರೆ ಇದನ್ನು ಟೋಟಲ್ ನಾನು ಒಂದಕ್ಕೆ ಹಾಕಿ ಉಂಟಲ್ಲ ಈ ಥರ ಒಂದಕ್ಕೆ ಹಾಕಿ ಮಿಕ್ಸಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಿ ತಗೊಳ್ತೇನೆ ಓಕೆ ಇದನ್ನು ಸಹ ಪೇಸ್ಟ್ ಮಾಡ್ತೇನೆ ಇದನ್ನು ಸಹ ಪೇಸ್ಟ್ ಮಾಡ್ತೇನೆ ದೊಣ್ಣೆ ಬಿರಿಯಾನಿಗೆ ಆ್ಯಕ್ಚುಲಿ ಈ ಥರದ್ದು ದೊಣ್ಣೆ ಬಿರಿಯಾನಿ ತಿನ್ನುವಾಗ ಉಂಟಲ್ಲ ಸಾಧಾರಣ ಬಿರಿಯಾನಿ ಎಲ್ಲ ಇದೆಲ್ಲ ಇಡೀ ಇಡೀ ಸಿಗ್ತದೆ ದೊಣ್ಣೆ ಬಿರಿಯಾನಿ ಎಂತ ಸಹ ಇಡೀ ಇಡೀ ಸಿಕ್ಕುದಲ್ಲ ಅದೇ ಥರ ನಾವು ಇದನ್ನು ಪೌಡ್ರ್ ಮಾಡಿ ಹಾಕುವ ಓಕೆ ಇನ್ನು ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ ಆಯಿತಾ ನೋಡಿ ಆಯಿತಾ ಇದು ದೊಣ್ಣೆ ಬಿರಿಯಾಗಿ ಆ್ಯಕ್ಚುಲಿ ನೀರುಳ್ಳಿ ನೋಡಿ ಈ ಥರ ಗೋಲ್ಡನ್ ಥರ ಕಲರ್ ಬರಬೇಕು ಫುಲ್ಲಾಗಿ ಚೆನ್ನಾಗಿ
ना बिर्यानी तुटल दुण बिर्यानी तीन हाकते अंत गली चेना पेस्ट आगो इवे साकु ना होटेल तोदल मन तोदल इवग नान आवे टमेटो हाँते हैं हत मिनट ना चेना बिजली पेस्ट में मत टमेटो गली आर पेस्ट में मत नान आवी मत नोल इंत पुदीना को अदर पेस्ट इत गार्लिक जिंजर मेणसिनकाय पेस्ट इत नान बिर्यानी मसाल पौडर उंटल अदिष्ट साकु मत उप मत बेरे हाकली मत गंट मत कस्तूर मेती सह नि कस्तूर मेती हम इतना पेस्ट मे हाकल मत स कलर बर्तवल परेम बरत ना कस्तूर मेती अदे नो नानी चिकन स्किन सण सण पीस जन के मत बे इवरिबर चिकन नानु अदे दौड लग पीस हाकी नन के बे दोन्ने बिर्यानी इवतु मज्जा सत्यवाने दोन्ने बिर्यानी यहाँ नं ग नानु तेस्ट टेस्ट ना आस्वादन उंटल अदर परीमु केली केली अदर नईडियाल मोस्टली दोन्ने बिर्यानी ता आगो नोड़ी निम्हे नान तोरते अदर टेस्ट सहते हैं मन नो आयता नोड़ा टमेटो नहीं चेना पेस्ट धर आगे इतने स्वल्प स्मेल के बे स्वल्प अरशिन पुड़ी हाकाने अदर नान फस्टे उपू सह हाकाने इवे ना आवेदल पेस्टन हाकुव नोड़ इू साने हाँते ओके अदर गार्लिक जिंजर मेणसिनका पेस्ट सहे ना हाँते आयता इन सह हाकि चेना हाकिूर सह बिबे हाकि मन मत बिट्रे पेस्ट मोदे हाकिलवा नी दस हाकाने वैन ईटम इे नानु मेणसिन पुड़ी हाकल मत गरम मसाल हाकल बिर्यानी मसाल हाकल एंत साक इतमात्र दोन्ने बिर्यानी आयता नो दस हाँते हाकि सल ना चेन मिक्स आयता हसी परीम हो मिक्स चेना मिक्स मिक्स इन ना आव चिकन उंटल चिकन सह इकोदाकि फै मिनिट ना ताकु मत ना तोद अर हाकि मत कुर दम हिड़ू वसल तोह गम 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 तीस जाली सब्सक्रेबी शेर लाइक नान मिक्साने मिक्स फै मिनट्स मेले इटिबिड़वा आयता नोड़ इवग चिकन स्वल्प फै मिनिटे टू मिनट्स हई फ्लैमल थ्री मिनट्स लो फ्लैम अद्याके नानिटो इला चिकन मसाला इलियोदा इला अद्वर हसी हसी अल्वा अदर परीम हो नान फै मिनट्स ये ताटे बंद तोरी यहाँ उंटुंत नोड़ कलर नोर केंपल कपूल ब्रउन ब्रउन अंत हेलबू अदे नो चिकन वलगड़े स्वल्प इल्दे अद्कंत हाकल नानु उपुत्र उप बेदा मत हाँते इवे नो नानु हरियाने तोलिटे नो तोरे हाकिटे एर एर ग्लस एर ग्लस के ईद ग्लस ग्लस के नहीं मन हाँतीर हाकुद ग्लस हरियाल उंटल एर ग्लस नहीं हाकु याद हाकि एर डबल डबल हाकुता दिवस हरी हालते निम्ह गे ताी यहा ग्लसल अक् तक आ अल अखी तक ग्लस एक्स्ट्रा एर ग्लस अदेर एर ग्लस के ईद ग्लस नानू हाँते आयता अखीर वे सामान हाकिली ना दोन्ने बिर्यानी तुम नोड़ नो चिकन दोन्ने बिर्यानी दोन्ने चिकन दोन्ने बिर्यानी लवली हाँ अब अखी अब बेरे मत मूं अखी बिर्यानी नोड़ दोन्ने बिर्यानी लास्ट घट के बंद इन ना दम हाकि विसिल विसिल हाकता विसिल हाकिद मेले ना ओपन ओके नोड़ इवग नान उप साक नोड़ता
ಉಪ್ಪು ಸಾಕಾಗಿ ಯಾವುದು ಉಪ್ಪು ಸಾಕಾಗಲಿಲ್ಲ ಅಂದ್ರೆ ಮತ್ತೆ ಸೂಪ್ ಹಾಕುವ. ಮತ್ತೆ ಇದಕ್ಕೆ ನೀವು ತುಪ್ಪ ಹಾಕೋದಂದ್ರೆ ಬಿರಿಯಾನಿ ಮಾಡುವಾಗ ಉಂಟಲ್ಲ ನೀರು ಹಾಕಿದ ಮೇಲೆ ನೀವು ತುಪ್ಪ ಹಾಕಬೇಕು. ಯಾಕಂದ್ರೆ ಉಂಟಲ್ಲ ಅಕ್ಕಿಗೆಲ್ಲ ಚೆನ್ನಾಗಿ ಎಳಿತೇವೆ, ಒಳ್ಳೆ ಸ್ಮೂತ್ ಆಗ್ತದೆ. ಇವಾಗ ನೋಡಿ, ಇವಾಗ ನಾನು ಸ್ವಲ್ಪ ಈ ನೀರನ್ನು ಕೈಗೆ ತಗೊಳ್ತೇನೆ. ನಿಜ ಹೇಳಬೇಕಂದ್ರೆ ಉಂಟಲ್ಲ ಉಪ್ಪು ಸಾಕಾಗಲೇ ಇಲ್ಲ. ಇವಾಗ ನಾನು ಉಪ್ಪು ಹಾಕಿದ್ದೇನೆ, ಆದರೆ ಸಹ ಸ್ವಲ್ಪ ಉಪ್ಪು ಹಾಕುವ. ನಾನು ಅವತ್ತು ಸಹ ಹೇಳ್ತಿದ್ದೇನಲ್ಲ ಉಪ್ಪಿಗಿಂತ ರುಚಿ ಬೇರೆ ಏನಿಲ್ಲ ಅಂತ. ಅದೇ ಥರ ಉಪ್ಪು, ನೀವು ಎಷ್ಟೇ ಖರ್ಚು ಮಾಡಿ ಎಷ್ಟೇ ಫುಡ್ ತಿನ್ನಿ, ಉಪ್ಪಿಲ್ಲ ಅಂದರೆ ಬಿರಿಯಾನಿಗೆ ರುಚಿಯೇ ಇಲ್ಲ ಯಾವ ಐಟಮ್ ಸಹ. ಇವಾಗ ನಾವು ಇದನ್ನು ಮಿಕ್ಸ್ ಮಾಡಿ ಉಪ್ಪು ಸಾಕಾಗಿದೆ ಅಂದರೆ ನೋಡುವ. ಓಕೆ, ಮೋಸ್ಟ್ಲಿ ಉಪ್ಪು ಇವಾಗ ಕರೆಕ್ಟಾಗಿರಬಹುದು ನನ್ನ ಡೌಟು. ಗೊತ್ತಾಯ್ತಲ್ಲ ದೊನ್ನೆ ಬಿರಿಯಾನಿ ಯಾವ ಥರ ಮಾಡು ಅಂತ. ಈಸಿ ಅಲ್ಲ ತುಂಬ. ಮತ್ತು ವಿಡಿಯೋ ಮಾಡುವಾಗ ಉಪ್ಪೆಲ್ಲ ಕರೆಕ್ಟಾಗಿದೆ. ಇವಾಗ ನೋಡಿ, ಜಿ ಆರ್ ಬಿ ತುಪ್ಪವನ್ನು ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಅದು ಲಾಸ್ಟಿಗೆ ಹಾಕಬೇಕು ದೊನ್ನೆ ಬಿರಿಯಾನಿಗೆ, ಆವಾಗ ಒಳ್ಳೆ ಟೇಸ್ಟ್ ಆಗ್ತದೆ. ಎಸ್, ಸೂಪರ್. ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಒಂದು ಸೈಡ್ ಈಚ್ಗಳಿಂದ ಈಚ್ಗಳಿಂದ ಮಿಕ್ಸ್ ಮಾಡಿಬಿಟ್ರೆ ರೆಡಿ. ಇವಾಗ ಸಿಡಿಲು ಮಳೆ, ಆಹಾ ಎಲ್ಲ ಖುಷಿ. ತುಂಬ ದಿವಸಗಳ ನಂತರ ನಾನೊಂದು ಮಳೆ ನೋಡಿದ್ದು. ಊರಿಂದ ನಮ್ಮ ಊರಿಂದ ಹೊರಗಡೆ ಬಂದೆ, ಬೆಂಗಳೂರಿಂದ ಬೆಂಗಳೂರಿಗೆ ಬಂದಂತೆ. ತುಂಬ ದಿವಸ ಆಯ್ತು ಒಂದು ಒಳ್ಳೆ ಮಳೆ ನೋಡೋದೆ. ಈಗ ಒಂಥರ ಖುಷಿ ಆಗ್ತದೆ, ಒಳ್ಳೆ ಚಳಿ ಸಹ ಉಂಟು, ಒಳ್ಳೆ ಗಾಳಿ, ಸಿಡಿಲು ಮಳೆ ನೋಡಿ. ವಾವ್, ಈಚ್ ಕಡೆ ಕಬಾಬ್ ಸಾಕ್ತಾ ಇದೆ. ದೊನ್ನೆ ಬಿರಿಯಾನಿ ಪ್ಲಸ್ ಕಬಾಬ್. ಓಕೆ, ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ದಮ್ಮು ಸಹ ಒಳ್ಳೆ ಚೆನ್ನಾಗಿ ಆಗಿರ್ಬೋದು ಡೌಟು. ಓಪನ್ ಮಾಡಿ ನೋಡ್ತೇನೆ. ದಮ್ಮಲ್ಲಿ ಹೋಗಿದೆ ಟನ್ ಟನ ಟನ. ಎಸ್ ನೋಡಿ, ನಿಮ್ಮ ದಮ್ ಬಿರಿಯಾನಿ ದೊನ್ನೆ ಬಿರಿಯಾನಿ ತಿಂದು ಅರಿವು ಉಂಟಲ್ಲ. ದೊನ್ನೆ ಬಿರಿಯಾನಿ ಆ್ಯಕ್ಚುಲಿ ಇದೇ ಕಲರ್ ಇರೋದು, ಅದೇ ಕಲರ್ ಬಂದಿದೆ ಇಲ್ವಾ? ಎಸ್, ದೊನ್ನೆ ಬಿರಿಯಾನಿ ಕಲರ್ ಬಂದಿದೆಯಲ್ಲ. ಇವಾಗ ನಾವು ಇದನ್ನು ಒಂದು ಸಲ ಉಂಡಲ್ಲ, ಕೆಳಗಡೆಯಿಂದ ಮೇಲುಗಡೆ ಮಾಡಬೇಕು. ಅದು ಯಾಕೆ ಗೊತ್ತುಂಟಲ್ಲ, ಇದು ಒಂಥರ ಮಿಕ್ಸ್ ಆಗಬೇಕು. ಎಸ್ ನೋಡಿ, ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತೇನೆ. ಸ್ವಲ್ಪ ಮಿಕ್ಸ್ ಮಾಡಿ ಇನ್ನು ನಾವು ಇದನ್ನು ತಿನ್ನುವ. ದೊಣ್ಣೆ ಬಿರಿಯಾನಿ ಎಲ್ಲ ರೆಡಿ ಆಗಿದೆ, ಇವಾಗ ಇನ್ನು ಇದನ್ನು ತಿಂದು ನೋಡಬೇಕು. ಪರಿಮಳ ಮಾತ್ರ ನಾನು ಮಾಡಿದ್ದಿಂದಲ್ಲ, ಸತ್ಯವಾಗಿ ಒಳ್ಳೆ ಪರಿಮಳ ಉಂಟು. ಯಾವ ಥರ ಉಂಟು ಆ ಪರಿಮಳ ಎಲ್ಲ? ವಿಡಿಯೋ ಮಾಡುವವರು ಇದ್ದಾರೆ, ಮಚ್ಚುಂಚಿ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಯಾವ ಥರ ಉಂಟು ಮಚ್ಚುಂಚಿ ಈ ವಿಡಿಯೋ ಅಲ್ಲ ಪರಿಮಳ? ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಇನ್ನು ನಾವು ತಿನ್ನುವ ಅಲ್ಲ, ತಿಂದು ಜಾಲಿ. ಒಂದು ಮಿನಿಟ್, ಇದಕ್ಕೊಂದು ಕಡಿಮೆ ಉಂಟು ಎಂತ ಗೊತ್ತಿಲ್ಲ. ಬಾಬಾ ಇಲ್ಲಿಗೆ ಬಾ. ಎಸ್, ದೊಣ್ಣೆ ಬಿರಿಯಾನಿಗೆ ದೊಣ್ಣೆ ಇಲ್ಲ ಅಂತ ಹೇಳ್ತಲ್ಲ, ಮಾತೇ ಸಿಕ್ಕಿದಿಲ್ಲ. ಅದಕ್ಕೆ ಹೋಗಿ ದೊಣ್ಣೆ ಮತ್ತು ದೊಣ್ಣೆ ಬಿರಿಯಾನಿ. ಎಸ್, ಇವತ್ತು ನಾವು ದೊಣ್ಣೆ ಬಿರಿಯಾನಿಯನ್ನು ತಿನ್ನುವ. ಓಕೆ, ನಮ್ಮ ದೊಣ್ಣೆ ಬಿರಿಯಾನಿ ಎಲ್ಲ ರೆಡಿ ಆಗಿದೆ. ದೊಣ್ಣೆ ಇಲ್ಲಿ ಉಂಟು. ಆ್ಯಕ್ಚುಲಿ ಇದು ದೊಣ್ಣೆ ಅಲ್ಲ, ರೀಪು. ನನ್ನ ಕಲ್ಪನೆಯಲ್ಲಿ ದೊಣ್ಣೆ ಅಂತ ಇಲ್ಲಿರಲಿ. ದೊಣ್ಣೆ ಬಿರಿಯಾನಿ ತಿನ್ನುವಾಗ ದೊಣ್ಣೆ ಬೇಕಲ್ಲ. ದೊಣ್ಣೆ ಇಲ್ಲ ಅಂತ ಇಲ್ಲಿ ಕಮೆಂಟ್ ಮಾಡೋದು ಬೇಡ. ದೊಣ್ಣೆ ಉಂಟು. ಚಿಕನ್ ಲೆಗ್ ಪೀಸ್ ಉಂಟು. ಫಸ್ಟಿಗೆ ನಾವು ಒಂದು ಸಣ್ಣ ಚಿಕನ್ ಲೆಗ್ ಪೀಸನ್ನು ಈ ಥರ ತುಂಡು ಮಾಡಬೇಕು. ನೋಡಿ, ಹೊರಗಡೆ ಚೆನ್ನಾಗಿ ಬೇಯ್ದಿದೆ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಊಟವನ್ನು ಉಂಟಲ್ಲ ಈ ಥರ ತಗೊಳ್ಬೇಕು ಕೈಯಲ್ಲಿ. ತೆಗೆದು ಸ್ಮಿಂತ ಹೇಳಿ ತಿನ್ಬೇಕು. ರಿಸ್ಮಾ, ಯಾವ ಥರ ಉಂಟು ದೊಣ್ಣೆ ಬಿರಿಯಾನಿ? ದೊಣ್ಣೆ ಥರ ಉಂಟ, ದೊಣ್ಣೆ ಬಿರಿಯಾನಿ ಥರ ಆಗಿದೆ? ಅಡಿ ಟೀ ನೋಡಿ, ದೊಣ್ಣೆ ಬಿರಿಯಾನಿ ಟೀ ಪಲ ಆಗಿದೆ ಅಲ್ವಾ? ಒಳ್ಳೆ ಬಿಸಿ ಬಿಸಿ ಉಂಟು. ಆ್ಯಕ್ಚುಲಿ ನೀವು ಬೆಂಗಳೂರು ಬಂದು ಯಾರು ದೊಣ್ಣೆ ಬಿರಿಯಾನಿ ತಿಂದ್ರೆ ಉಂಟಲ್ಲ, ನೋಡಿ ಇದೇ ಕಲರಲ್ಲಿ ಇರ್ತದೆ ಅಂತ. ಅದೇ ಕಲರಲ್ಲಿ ಮಾಡಿದ್ದಾನೆ, ಬೇರೆ ಎಂತ ಎಕ್ಸ್ಟ್ರಾ ನಾನು ಇದಕ್ಕೆ ಆ್ಯಡ್ ಮಾಡಲಿಲ್ಲ. ನೋಡಿ, ಟೊಮೆಟೊ ಎಲ್ಲ ಇದರಲ್ಲಿ ಗೊತ್ತು, ಟೊಮೆಟೊ ನೀರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಇದಾಗಿದೆ ಆಯಿತಾ. ಮತ್ತು ಇದನ್ನು ಯಾವ ಥರ ಮಾಡಿದ್ದು ಅಂತ ನಾನು ಮಾಡಿದ ಫುಡ್ ವೀಡಿಯೋ ಉಂಟಲ್ಲ, ಎಲ್ಲದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ಥರ ಮಾಡೋದು ಎಂತೆಲ್ಲ ಹಾಕಬೇಕು ಅಂತ ನಾನು ಅದರಲ್ಲಿ ಬರೆದಿಟ್ಟಿದ್ದೇನೆ. ಅದೇ ಇದನ್ನು ಸಹ ಅದೇ ಥರ ಬರೆದಿರ್ತೇನೆ. ಅದೇ ಥರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಸಹ ಇದೆ, ಇಷ್ಟಿದ್ದರೆ ಅದನ್ನು ಫಾಲೋ ಮಾಡಿ. ಮಾತ್ರ ಸಬ್ಸ್ಕ್ರೈಬ್ ಮಾಡಬೇಕೆ ನೀವು. ಮತ್ತೆಂತ ಗೊತ್ತುಂಟ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಮೆಂಟ್ ಮಾಡಿ. ಊಟ ಎಲ್ಲ ತಿಂದು ಇನ್ನೊಂದು ಹೊಸ ವಿಡಿಯೋ ಅಲ್ಲಿ ಬರ್ತೇನೆ. ಅಲ್ಲಿ ತನಕ ಗುಡ್ ಬಾಯ್.